ನಮಸ್ಕಾರ ನಾನು ಮಧುರ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಮೈಸೂರು ವಿಶ್ವವಿದ್ಯಾನಿಲಯದ ಬಿ ಎಸ್ ಸಿ ಪ್ರಥಮ ವರ್ಷದ ಮೊದಲನೇ ಚತುರ್ಮಾಸದ ಕನ್ನಡ ಭಾಷಿಕ ತರಗತಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ತರಗತಿನಲ್ಲಿ ಕನ್ನಡ ಪದಗಳು ಅನ್ನುವಂತಹ ಕವಿತೆಯ ರಚನಾಕಾರರಾದಂತಹ ಜಿ ಪಿ ರಾಜರತ್ನಂರವರ ಜೀವನ ಅವರ ಹುಟ್ಟು ಇರ್ಬೋದು ಬೆಳವಣಿಗೆ ವಿದ್ಯಾಭ್ಯಾಸ ವೃತ್ತಿಜೀವನ ಇದ್ರ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಅವರು ರಚನೆ ಮಾಡಿದಂತಹ ಕವನ ಸಂಕಲನಗಳು ಹಾಗೆ ಕತೆಗಳಿರ್ಬೋದು ನಾಟಕಗಳಿರ್ಬೋದು ಅಥವಾ ಈ ಥರ ಬೇರೆ ಬೇರೆ ಕೃತಿಗಳ ಪರಿಚಯವನ್ನು ಮಾಡಿಕೊಂಡ್ವಿ ಹಾಗೆ ಅವರು ಮಾಡಿರುವಂತಹ ಸಾಹಿತ್ಯ ಸೇವೆಗೆ ಅವರು ಪಡ್ಕೊಂಡಂತಹ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಇನ್ನು ಇವತ್ತಿನ ತರಗತಿನಲ್ಲಿ ಈ ಜಿ ಪಿ ರಾಜರತ್ನಂ ಕವಿಯ ಕನ್ನಡ ಪದಗಳು ಅನ್ನುವಂತಹ ಕವಿತೆಯನ್ನು ನಿಮಗೆ ಪಠ್ಯವಾಗಿ ಇಟ್ಟಿರುವಂಥದ್ದು ಆ ಒಂದು ಕನ್ನಡ ಪದಗಳು ಅನ್ನುವಂತಹ ಕವಿತೆಯ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಣ ಹಾಗೆ ಕನ್ನಡ ಪದಗಳು ಕವಿತೆಯ ವಸ್ತು ಏನು ಆ ಕವಿತೆಯ ಆಶಯ ಏನು ಅನ್ನೋದನ್ನು ಅರ್ಥಕೊಂಡು ಆ ಮೂಲಕವಾಗಿ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನವನ್ನ ಬೆಳೆಸ್ಕೊಳ್ಳುವಂತಹ ಕೆಲಸವನ್ನ ಮಾಡೋಣ ಇನ್ನು ಜಿ ಪಿ ರಾಜರತ್ನಂರವರು ನವೋದಯ ಕಾಲದ ಕನ್ನಡ ಕವಿ ನಿಮಗೆ ಗೊತ್ತಿರಬಹುದು ಹತ್ತೊಂಬತ್ತನೇ ಶತಮಾನದಿಂದ ಹೊಸಗನ್ನಡ ಸಾಹಿತ್ಯ ಪ್ರಾರಂಭ ಆಗುತ್ತೆ ಆ ಹೊಸಗನ್ನಡ ಸಾಹಿತ್ಯದಲ್ಲಿ ನವೋದಯ ನವ್ಯ ಪ್ರಗತಿಶೀಲ ದಲಿತ ಮತ್ತು ಬಂಡಾಯ ಅನ್ನುವಂತಹ ಬೇರೆ ಬೇರೆ ಘಟ್ಟಗಳನ್ನ ನಾವು ಕಾಣ್ತೀವಿ ಅದರಲ್ಲಿ ಪ್ರಾರಂಭದ ಹತ್ತೊಂಬತ್ತನೇ ಶತಮಾನದ ಹೊಸಗನ್ನಡ ಸಾಹಿತ್ಯದ ಪ್ರಾರಂಭದ ಘಟ್ಟ ಅಂತ ಗುರುತಿಸ್ಕೊಂಡಿರುವುದು ನವೋದಯ ಸಾಹಿತ್ಯ ನವೋದಯ ಚಳುವಳಿ ಅಂತೇಳ್ಬಿಟ್ಟು ನವೋದಯ ಸಾಹಿತ್ಯ ಚಳುವಳಿ ಈಗ ಏನು ಬೇಕಾದರೂ ಕರಿಬೋದು ನೀವು ನವೋದಯ ಅಂತೇಳ್ಬಿಟ್ಟು ಕರಿತೀವಿ ಜಿ ಪಿ ರಾಜರತ್ನಂರವರು ಈ ಒಂದು ನವೋದಯ ಸಾಹಿತ್ಯ ಚಳುವಳಿಯ ಕವಿ ಆಗಿದ್ದಂಥವರು ಈ ಒಂದು ನವೋದಯ ಕಾಲದ ಬಹುತೇಕ ಕವಿಗಳೆಲ್ಲರೂ ಸಹ ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ನಾಡಿನ ಉದ್ದಗಲಕ್ಕೂ ಪ್ರಚಾರ ಮಾಡ್ತಾಯಿದ್ರು ಕನ್ನಡದ ಗರಿಮೆ ಹಿರಿಮೆ ಗರಿಮೆಗಳು ಏನಿದೆಯೋ ಅದನ್ನು ಜನರಿಗೆ ಮನವರಿಕೆ ಮಾಡುವಂತಹ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಬಿ ಎಂ ಶ್ರೀ ಇರ್ಬೋದು ಆಲೂರು ವೆಂಕಟರಾಯ ಇರ್ಬೋದು ಅಥವಾ ಮುದವೀಡು ಕೃಷ್ಣರಾಯ ಇರ್ಬೋದು ಅಥವಾ ಆನಕರು ಇರ್ಬೋದು ಇವರೆಲ್ಲರೂ ಸಹ ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡೋದ್ರ ಜೊತೆಗೆ ಊರೂರಿಗೆ ಹೋಗಿ ಜನರಿಗೆ ಅದನ್ನು ತಲುಪ್ಸೋದ್ರ ಮೂಲಕವಾಗಿ ಅವರಲ್ಲಿರುವಂತಹ ಕನ್ನಡದ ಅಭಿಮಾನವನ್ನು ಬಡಿದೆಬ್ಬಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಇಂತಹ ಒಂದು ವಿಶಿಷ್ಟ ಕಾರ್ಯದಲ್ಲಿ ವಿಶಿಷ್ಟ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಕವಿ ಅಂತಂದರೆ ಜಿ ಪಿ ರಾಜರತ್ನಂರವರು ಸಹ ಒಬ್ಬರು ಇವರೂ ಸಹ ಬೇರೆ ಕವಿಗಳ ಹಾಗೇ ಸಾಹಿತ್ಯವನ್ನು ರಚನೆ ಮಾಡಿ ಅದನ್ನು ಪ್ರಕಟಣೆ ಮಾಡಿ ಅದನ್ನು ಹೊತ್ಕೊಂಡು ಊರಿಂದ ಊರಿಗೆ ಪ್ರಯಾಣ ಮಾಡಿ ಅದನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾಯಿದ್ರು ಈಗ ಹೀಗೆ ಜನರಲ್ಲಿ ಒಂದು ಕನ್ನಡ ಭಾಷೆ ನಾಡು ನುಡಿಯ ಬಗ್ಗೆ ಅಭಿಮಾನವನ್ನು ಬೆಳೆಸುವಂತಹ ಸಮಯದಲ್ಲಿ ರಚನೆಯಾದಂಥದ್ದೇ ಜಿ ಪಿ ರಾಜರತ್ನಂರವರ ರತ್ನನ ಪದಗಳು ಅನ್ನುವಂತಹ ಒಂದು ಕವನ ಸಂಕಲನ ಈ ರತ್ನನ ಪದಗಳು ಅನ್ನುವಂತಹ ಕವನ ಸಂಕಲನದಲ್ಲಿರುವಂತಹ ಒಂದು ಕವಿತೆನೇ ಕನ್ನಡ ಪದಗಳು ಅನ್ನುವಂಥದ್ದು ಈ ನೀವು ಈ ಕನ್ನಡ ಪದಗಳು ಅನ್ನುವಂತಹ ಕವಿತೆನ ಅರ್ಥ ಮಾಡ್ಕೋಬೇಕು ಅಂತಂದರೆ ಮೊದಲನೇದಾಗಿ ಈ ರತ್ನನ ಪದಗಳು ಅನ್ನುವಂತಹ ಈ ಒಂದು ಕವನ ಸಂಕಲನದ ಬಗ್ಗೆ ಸ್ವಲ್ಪ ಮಟ್ಟಿಗೆ ನೀವು ತಿಳ್ಕೊಬೇಕಾಗುತ್ತೆ ಇದು ಈ ರತ್ನನ ಪದಗಳು ಅನ್ನುವಂಥ ಕವನ ಸಂಕಲನ ಹುಟ್ಟೋದಕ್ಕೆ ಏನು ಕಾರಣ ಆಯಿತು ಅಂತಂದರೆ ಜಿ ಪಿ ರಾಜರತ್ನಂರವರು ಮೈಸೂರಿನಲ್ಲಿ ಒಂದು ಹೆಂಡದ ಅಂಗಡಿಯನ್ನು ನೋಡ್ತಾಯಿದ್ರು ಅಲ್ಲಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರು ಆ ದೃಶ್ಯಗಳನ್ನ ನೋಡಿದಂತಹ ರಾಜರತ್ನಂರಲ್ಲಿ ಉಂಟಾದಂತಹ ಪ್ರತಿಕ್ರಿಯೆನೆ ಈ ರತ್ನನ ಪದಗಳು ಅನ್ನುವಂತಹ ಕವನ ಸಂಕಲನದಲ್ಲಿ ಬರುವಂತಹ ಒಂದು ಪ್ರಮುಖ ಪಾತ್ರ ಹೆಂಡುಗುಡುಕ ರತ್ನ ಈ ಒಂದು ಪಾತ್ರದ ಸೃಷ್ಟಿ ಅಂತ ಹೇಳಿಬಿಟ್ಟು ನಾವು ಹೇಳ್ಬೋದು ಒಂದು ಸ್ವತಃ ಯಾವತ್ತೂ ಸಹ ಜಿ ಪಿ ರಾಜರತ್ನಂರವರು ಕುಡಿದಿರಲಿಲ್ಲ ಕುಡುಕರಾಗಿರಲಿಲ್ಲ ಆದರೆ ಆ ಒಂದು ಕುಡುಕರ ಅಂಗಡಿಯಲ್ಲಿದ್ದಂಥ ಕುಡುಕರನ್ನ ನೋಡಿ ಅವರ ಮನಸ್ಸಿನಲ್ಲಿ ಉಂಟಾದಂತಹ ಒಂದು ಪ್ರತಿಕ್ರಿಯೆನೇ ಈ ಹೆಣ್ಗುಡ್ಕ ರತ್ನನ ಪಾತ್ರದ ಚಿತ್ರಣ ಅಂತ ಹೇಳ್ಬೋದು ಈ ಒಂದು ರಾಜರತ್ನಂರವರಿಗೆ ಒಂದು ಪ್ರಸಿದ್ಧಿಯನ್ನು ತಂದುಕೊಟ್ಟಂತಹ ಒಂದು ಸೃಜನಶೀಲ ಕೃತಿ ಅಂತಂದರೆ ಈ ರತ್ನನ ಪದಗಳು ಅನ್ನುವಂತಹ ಒಂದು ಕೃತಿಯಾಗಿದೆ ಈ ರತ್ನನ ಪದಗಳು ಕೃತಿ ಹೇಗೆ ಬೇರೆ ಬೇರೆ ಕವನ ಸಂಕಲನಗಳ ಹಾಗೆಯೇ ಇಲ್ಲಿಯೂ ಸಹ ಬಿಡಿ ಬಿಡಿಯಾದಂಥ ಅಂದರೆ ಬೇರೆ ಬೇರೆ ಕವಿತೆಗಳೇ ಇದಾವೆ ಸಾಮಾನ್ಯವಾಗಿ ಕವನ ಸಂಕಲನದಲ್ಲಿ ಹದಿನಾಲ್ಕೋ ಇಪ್ಪತ್ತು ಎಷ್ಟೋ ಕವಿತೆಗಳು ಇರ್ತಾವಲ್ವ ಅಂದ್ರೆ ಒಂದು ಕವನಕ್ಕೂ ಮತ್ತೊಂದು ಕವನಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇರಲ್ಲ ಇದರಲ್ಲೂ ಹಾಗೆಯೇ ಬಿಡಿ ಬಿಡಿಯಾದ ಕವಿತೆಗಳಿಂದ ಕೂಡಿರುವಂಥದ್ದು ರತ್ನನ ಪದಗಳು ಆದರೆ ಪ್ರತಿಯೊಂದು ಕವಿತೆಗಳಲ್ಲೂ ಒಂದು ಸಾಮಾನ್ಯವಾದಂಥ ಒಂದು ಪಾತ್ರ ಅಂದರೆ ಹೆಣ್ಗುಡ್ಕ ರತ್ನನ ಪಾತ್ರ ಬರುವಂಥದ್ದು ಹಾಗಾಗಿ ಇದು ಈ ಒಟ್ಟಾರೆಯಾಗಿ ಈ ಒಂದು ಕವನ ಸಂಕಲನ ಹೆಣ್ಗುಡ್ಕ ರತ್ನನ ಪಾತ್ರದ ಒಟ್ ು ಆತ್ಮಕಥೆಯ ಹಾಗೆ ನಮಗೆ ಕಾಣಿಸ್ತಾ ಹೋಗುತ್ತೆ ಅಂದ್ರಲ್ಲಿ ಕನ್ನಡ ಪದಗಳು ಅನ್ನುವಂಥ ಕವಿತೆ ಇರ್ಬೋದು ಅಥವಾ ಇನ್ಯಾವುದು ಪುಟ್ನಂಜಿ ರೂಪ್ ಅನ್ನುವಂತಹ ಒಂದು ಕತೆಗಳಿರ್ಬೋದು ಅಥವಾ ಬೇರೆ ಬೇರೆ ಕವನಗಳಿರ್ಬೋದು ಆ ಕವನಗಳಲ್ಲೆಲ್ಲ ಈ ಹೆಣ್ ರತ್ನನ ಪಾತ್ರ ಬರ್ತಾ ಹೋಗುತ್ತೆ ಇನ್ನು ಇಲ್ಲಿ ನೋಡಿ ಈ ಹೆಣ್ ರತ್ನ ಇರ್ಬೋದು ಹಾಗೆ ಅವನ ಪತ್ನಿ ಪುಟ್ನಂಜಿ ಇರ್ಬೋದು ಆಮೇಲೆ ಹೆಂಡದಂಗಡಿ ಮುನಿಯ ಇವೇ ಕೆಲವು ಪಾತ್ರಗಳ ಚಿತ್ರಣವನ್ನು ನಾವು ಆ ಕವನಗಳಲ್ಲಿ ಕಾಣ್ತೀವಿ ಆ ಈ ಒಂದು ರತ್ನ ಇರ್ಬೋದು ಪುಟ್ನಂಜಿ ಇರ್ಬೋದು ಅಥವಾ ಹೆಂಡದಂಗಡಿ ಮುನಿಯ ಇರ್ಬೋದು ಈ ಒಂದು ಪಾತ್ರಗಳ ಮೂಲಕವಾಗಿ ಮನುಷ್ಯನ ನೀತಿ ನಡತೆಗಳ ವೈವಿಧ್ಯಮಯ ಮಾದರಿಗಳನ್ನ ಈ ಕೃತಿನಲ್ಲಿ ಜಿ ಪಿ ರಾಜರತ್ನಂರವರು ಹೇಳ್ತಾ ಹೋಗ್ತಾರೆ ಹಾಗೆಯೇ ಈ ಭಾಷೆಯ ದೃಷ್ಟಿಯಿಂದಲೂ ಸಹ ಈ ಒಂದು ರತ್ನನ ಪದಗಳು ಕೃತಿ ಹೊಸ ಒಂದು ಪ್ರಯೋಗವನ್ನು ಮಾಡಿರುವಂಥದ್ದು ಯಾಕೆಂದರೆ ಸಾಮಾನ್ಯ ಹಳ್ಳಿಗನ ಭಾಷೆಯಲ್ಲಿ ಅದು ಹೆಂಡದ ಕುಡುಕನ ಭಾಷೆಯಲ್ಲಿ ಏನು ಮಾಡಿದರೆ ಕಾವ್ಯವನ್ನು ರಚನೆ ಮಾಡಿರುವಂಥದ್ದು ಇದು ನವೋದಯ ಕಾಲಕ್ಕೆ ಒಂದು ಹೊಸ ಒಂದು ಪ್ರಯೋಗನೇ ಆಗಿತ್ತು ಆ ರೀತಿಯಾಗಿ ಇದೊಂದು ಒಂದು ಹೊಸ ಶೈಲಿ ಹೊಸ ರೀತಿಯಲ್ಲಿ ಹೆಣ್ಗುಡುಕ ಹಳ್ಳಿಗನ ಭಾಷೆಯನ್ನು ತನ್ನ ಪದ್ಯದಲ್ಲಿ ಹೇಳೋದ್ರ ಮೂಲಕವಾಗಿ ಜನರಿಗೆ ಪ್ರೇರೇಪಣೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ಜಿ ಪಿ ರಾಜರತ್ನಂರವರು ಈ ಒಂದು ರತ್ನನ ಪದಗಳು ಅನ್ನುವಂಥ ಕವನ ಸಂಕಲನದಲ್ಲಿ ಮಾಡಿರುವಂಥದ್ದು ಹಾಗಾಗಿ ಈ ಭಾಷಿಕ ನೆಲೆಯ ದೃಷ್ಟಿಯಿಂದ ರತ್ನನ ಪದಗಳು ಹೊಸದೊಂದು ಪ್ರಯೋಗಶೀಲತೆಯಿಂದನೇ ಕೂಡಿದೆ ಅಂತ ನಾವು ಹೇಳ್ಬೋದಾಗಿದೆ ಇನ್ನು ಈ ಕನ್ನಡ ಪದಗಳು ಕವನದ ಭಾವಾರ್ಥ ಏನು ಅಂತಂದರೆ ನೋಡಿ ಹೆಸರೇ ಹೇಳ್ತಿದೆ ಕನ್ನಡ ಪದಗಳು ಅಂತೇಳ್ಬಿಟ್ಟು ಕನ್ನಡ ಪದಗಳು ಅಂತ ಹೇಳುವಾಗ ಕನ್ನಡ ಪದಗಳ ಬಗ್ಗೆನೇ ಏನಿದೆ ಈ ಒಂದು ಕವನ ಇದೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ನೋಡಿ ಈ ಕನ್ನಡ ಪದಗಳು ಕವಿತೆನಲ್ಲಿ ಏನಿದೆಯಪ್ಪ ಅಂದರೆ ರತ್ನ ಹೆಣ್ಗುಡ್ಕ ರತ್ನನ ಪಾತ್ರ ಇದೆ ಈ ರತ್ನ ಕೆಳವರ್ಗದಿಂದ ಬಂದಂತಹ ಬಡವ ಅವನು ಕಷ್ಟಪಟ್ಟು ದುಡಿಯುವಂಥವನು ಹೀಗೆ ಕಷ್ಟಪಟ್ಟು ದುಡಿದಂತಹ ದಣಿದ ಜೀವನದ ಆಯಾಸ ಪರಿಹಾರಕ್ಕಾಗಿ ಹೆಂಡ ಕುಡಿಯುವಂತಹ ಅಭ್ಯಾಸನೂ ಸಹ ರತ್ನನಿಗೆ ಇದೆ ಹೆಂಡ ಹಾಗೆ ಅವನ ತನ್ನ ಕೈ ಹಿಡಿದ ಹೆಂಡತಿ ಹಾಗೆ ತನ್ನ ಅಂತರಂಗದಲ್ಲಿ ತುಂಬಿ ಹರಿಯುವಂತಹ ಭಾವ ಗಂಗೆಯ ಬಿಡುಗಡೆಯಾಗಿ ಆಡುವಂತಹ ಕನ್ನಡ ಪದಗಳು ಇವು ಮೂರು ರತ್ನನಿಗೆ ಬಹಳ ಪ್ರಾಣ ಒಂದು ಹೆಂಡ ಹೆಂಡತಿ ಹಾಗೆ ಕನ್ನಡ ಪದಗಳು ಅಂತಂದರೆ ರತ್ನನಿಗೆ ಪಂಚ ಪ್ರಾಣ ಆಗುತ್ತೆ ಹೆಂಡ ಹೆಂಡತಿ ಕನ್ನಡ ಪದಗಳು ಅಂದರೆ ರತ್ನಂ ಪ್ರಾಣ ಹೇಗಿದೆ ನೋಡಿ ಅವನಿಗೆ ಹೆಂಡ ಹೆಂಡತಿ ಕನ್ನಡ ಪದಗಳು ಅಂತಂದರೆ ರತ್ನನಿಗೆ ತುಂಬ ಪ್ರಾಣವಾಗಿದೆ ಸಾಮಾನ್ಯವಾಗಿ ಶ್ರಮಿಕ ವರ್ಗದಲ್ಲಿ ತಮ್ಮ ಶ್ರಮದ ಪರಿಹಾರಕ್ಕಾಗಿ ಸಂಜೆಯ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಕುಡಿಯುವಂತಹ ಅಭ್ಯಾಸ ಬಹುತೇಕರಲ್ಲಿ ಇರುವಂಥದ್ದು ಇಂತಹ ಒಂದು ಹೆಂಡ ಹಾಗೆ ತನ್ನ ಕೈ ಹಿಡಿದ ಹೆಂಡತಿ ಹಾಗೆ ಕನ್ನಡ ಪದಗಳನ್ನ ಆಡೋದು ಅಂತಂದರೆ ರತ್ನನಿಗೆ ಪ್ರಾಣ ಆಗಿರುವಂಥದ್ದು ಇನ್ನು ಈ ಅದು ಆ ಕನ್ನಡ ಪದಗಳು ಯಾವ ಸಂದರ್ಭದಲ್ಲಿ ಹೆಚ್ಚಾಗಿ ಬರ್ತವಪ್ಪ ಅಂತಂದ್ರೆ ನೋಡಿ ಬುಂಡೆ ತುಂಬ ಕುಡಿದ್ಬಿಟ್ಟ ಅಂದರೆ ತಕ್ಕೋ ಪದಗಳು ಬಾಣ ಅಥವಾ ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದರೆ ತಕ್ಕೋ ಪದಗಳು ಬಾಣ ಅಂತ ಹೇಳ್ತೇನೆ ಅಂದರೆ ಬುರುಡೆ ಅಂತಂದ್ರೆ ಇಲ್ಲಿ ಹಿಂದೆ ಎಲ್ಲ ಹೆಂಡದ ಅಂಗಡಿಗಳಲ್ಲಿ ಈ ಸೋರೆಕಾಯಿಯನ್ನು ಒಳಗಡೆ ಇರುವಂತಹ ಅದು ಒಣಗದ ಮೇಲೆ ಅದರಲ್ಲಿರುವಂಥ ಬೀಜ ಎಲ್ಲ ತೆಗೆದ್ಬಿಟ್ಟು ಅದು ಬುರುಡೆನ ಒಂದು ಲೋಟದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ರು ಲೋಟ ಅನ್ನೋದಕ್ಕಿನ್ನೋ ಒಂದು ದೊಡ್ಡ ಚೊಂಬಿನ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಿದ್ರು ಬುರುಡೆ ಎತ್ತಿ ಕುಡಿದ್ಬಿಟ್ಟು ಅಂದರೆ ಇದು ಸೋರೆ ಬುರುಡೆ ಸೋರೆ ಬುರುಡೆನಲ್ಲಿ ಹೆಂಡ ಹಾಕಿ ಕೊಡ್ತಾಯಿದ್ರು ಆ ಸೋರೆ ಬುರುಡೆ ಬುಂಡೆ ನೆತ್ತಿ ಅದನ್ನು ನೋಡಿ ಅವನು ಆ ಒಂದು ಗ್ರಾಮೀಣ ಭಾಷೆಯ ಸೊಗಡು ಹೇಗಿದೆ ನಾವಿಲ್ಲಿ ಬುರುಡೆ ಅಂತ ಕರೆದಿದ್ದೀವಿ ಅದನ್ನು ಅದರಲ್ಲಿ ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದರೆ ತಕ್ಕೋ ಪದಗಳು ಬಾಣ ಆ ಸೋರೆ ಬುರುಡೆನ ಎತ್ತಿ ಕುಡ್ದ ಅಂತಂದರೆ ಅವನ ಬಾಯಿಂದ ಪುಂಖಾನುಪುಂಖವಾಗಿ ಪುಂಖಾನುಪುಂಖವಾಗಿ ಕನ್ನಡ ಪದಗಳು ಬಾಣದ ರೀತಿಯಲ್ಲಿ ಹೊರಡ್ತಾ ಹೋಗ್ತವೆ ಅಂದರೆ ಅವನು ಕನ್ನಡವನ್ನು ಮಾ ಇನ್ನೂ ಜಾಸ್ತಿ ಮಾತಾಡ್ತಾ ಹೋಗ್ತಾನೆ ಹೆಚ್ಚಾಗಿ ಮಾತಾಡ್ತಾ ಹೋಗ್ತಾನೆ ಯಾವಾಗ ಕುಡಿದಂತಹ ಸಂದರ್ಭದಲ್ಲಿ ಇನ್ನು ನಮಗೆ ಗೊತ್ತಿರೋ ಹಾಗೆ ಭಕ್ತರನ್ನು ಪರೀಕ್ಷೆ ಮಾಡುವಂತಹ ಭಗವಂತ ಸಾಮಾನ್ಯವಾಗಿ ಶಿವಶರಣರ ಕಥೆಗಳಲ್ಲೆಲ್ಲ ಕೇಳಿರ್ತೀವಿ ತನ್ನ ಭಕ್ತರ ಭಕ್ತಿಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಭಗವಂತ ಭೂಮಿಗೆ ಬಂದು ಅವರನ್ನು ಪರೀಕ್ಷೆಗೆ ಒಳಪಡಿಸ್ತಾನೆ ಅಂತೆ ಹಾಗೆ ಈ ಭಗವಂತ ಏನಾದರೂ ತನ್ನನ್ನು ಪರಿಗಿರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಏನಾದರೂ ಒಂದು ವೇಳೆ ಏನಾದರೂ ಭೂಮಿಗೆ ಬಂದುಬಿಟ್ಟು ರತ್ನನ ಎದುರಿಗೆ ಬಂದು ಹೆಂಡ ಕುಡಿಯೋದು ಬಿಟ್ಬಿಡು ರತ್ನ ಅಂತ ಏನಾದರೂ ಹೇಳಿದ್ರೆ ಖಂಡಿತವಾಗ್ಲೂ ರತ್ನ ಅವನ ಮಾತಿಗೆ ಅಡ್ಡ ಬರೋದೇ ಇಲ್ಲ ಏನೂ ಹೇಳಲ್ಲ ಆಯಿತು ಆಯಿತು ಭಗವಂತ ಅಂತೇಳ್ಬಿಟ್ಟು ಒಪ್ಕೊಳ್ತಾನೆ ಆಯಿತಾ ನೋಡಿ ಹೆಂಡ ಅಂದರೆ ಅವನಿಗೆ ಪ್ರಾಣ ಆದರೆ ಒಂದು ವೇಳೆ ಭಗವಂತನೇ ಭೂಮಿಗೆ ಬಂದು ಅಂದರೆ ಬಹುಶಃ ಇಷ್ಟರಲ್ಲಿ ಯಾವುದಾದರೂ ಬೇರೆ ಜನಗಳು ಹೇಳಿದ್ರೆ ರತ್ನ ರತ್ನನ ಅಭಿಪ್ರಾಯ ಹೇಗಿದೆಯೋ ಏನೋ ಗೊತ್ತಿಲ್ಲ ಆಯಿತಾ ಆದರೆ ಭಗವಂತನೇ ಏನಾದರೂ ಭೂಮಿಗೆ ಬಂದು ಹೆಂಡ ಕುಡಿಯೋದ ಬಿಟ್ಬಿಡ್ ರತ್ನ ಅಂತ ಏನಾದರೂ ಹೇಳಿದ್ರೆ ರತ್ನ ಅವನ ಅಡ್ಡ ಬರೋದೇ ಇಲ್ಲ ಖಂಡಿತವಾಗ್ಲೂ ಅವನು ಏನು ಮಾಡ್ತಾನೆ ಹೆಂಡ ಕುಡಿಯೋದನ್ನು ಬಿಡ್ತಾನೆ ಹಾಗೆ ಸರಿ ಹೆಂಡ ಕುಡಿಯೋದನ್ನು ಬಿಟ್ಟ ಹೆಂಡ ಬಿಟ್ಟೆ ಹೆಂಟಿನ ರತ್ನ ಅಂತ ಏನಾದರೂ ಅವನು ಅಂದರೆ ಯಾರಂದರೆ ದೇವರು ಹೇಳಿದ್ರೆ ನೋಡಿ ಹೆಂಡತಿಯನ್ನು ಬಿಡು ಅಂತಂದರೂ ದೇವರ ಆಜ್ಞೆಯನ್ನು ಸಂತೋಷವಾಗಿ ಪಾಲಿಸುವ ರತ್ನ ಅವನಿಗೆ ಹೆಂಡತಿಯನ್ನು ಬಿಡುವ ವಿಚಾರದಲ್ಲಂತೂ ಇನ್ನೂ ಅವನು ಮುಂದೆ ಏನು ಹೇಳ್ತಾನೆ ಕಳೆದೋಯ್ತಂತ ಕುಂದಾಡ್ತೇನೆ ದೊಡ್ಡದೊಂದು ಕಾಟ ತೊಂದರೆ ಅಂತ ಹೇಳ್ತಾನೆ ಅಂದರೆ ಭಾರಿ ಸಂತೋಷ ಆಗುತ್ತೆ ಅಯ್ಯೋ ದೊಡ್ಡ ಕಾಟ ತಪ್ಪ ಹೆಂಡತಿ ಅಂತಂದರೆ ಬಹುತೇಕ ಎಲ್ಲರಿಗೂ ಅದು ಕುಡಿದು ಬರುವಂತಹ ರತ್ನನ ತರದವರಿಗಂತೂ ಹೆಂಡತಿ ಕಾಟ ಕೊಡುವವಳೆ ಆಗಿರ್ತಾಳೆ ಯಾಕೆಂದರೆ ಕುಡ್ಕೊಂಡು ಬಂದಿದ್ದೀರ ಅಂತ ಸಹಜವಾಗಿ ಬೈಯುವಂಥದ್ದು ಮತ್ತೊಂದು ಇದ್ದೇ ಇರುತ್ತೆ ಹಾಗಾಗಿ ರತ್ನ ಏನು ಹೇಳ್ತಾನೆ ಒಂದು ವೇಳೆ ಅದೇ ಭಗವಂತ ಹೆಂಡನ್ ಬಿಟ್ಟೆ ರತ್ನ ಹೆಂಡತಿನೂ ಬಿಡು ಅಂತ ಏನಾದರೂ ಆಜ್ಞೆನು ಮಾಡಿದ್ರೆ ಕಳೆದೋಯ್ತು ಅಂತ ದೊಡ್ಡದೊಂದು ಕಾಟ ತೊಂದರೆ ಅಂತಾನೆ ಅಂದರೆ ಆಯ್ತು ಆಯಿತು ಕಣ್ಣು ಬಿಟ್ಬಿಡ್ತೀನಿ ಅಯ್ಯೋ ದೇವರೇ ಹೇಳಿದ್ದಾನೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೆಂಡತಿನ ಉಪ್ಸಿ ಅವನ್ನ ಬಿಡೋದಕ್ಕೆ ಇವನು ಸಿದ್ಧವಾಗಿದ್ದಾನೆ ಅದು ಸಂತೋಷವಾಗಿ ಸಿದ್ಧವಾಗಿದ್ದಾನೆ ಕಳೆದೋಯ್ತು ಒಂದು ಕಾಟ ತೊಂದರೆ ಕಳ ಅಂತ ಸಂತೋಷವಾಗಿ ಹೆಂಡತಿಯನ್ನು ಬಿಡೋದಕ್ಕೂ ಸಹ ರತ್ನ ಸಿದ್ಧ ಇದ್ದಾನೆ ಆದರೆ ಇಲ್ಲಿ ಒಂದು ಅಂಶ ನಾವು ಗಮನಿಸಬೇಕು ಇದು ರತ್ನ ಹೆಂಡನಾಗಲಿ ಅಥವಾ ಹೆಂಡತಿಯನ್ನಾಗಲಿ ಯಾರೋ ಸಾಮಾನ್ಯ ಜನರ ಮಾತಿಗೋಸ್ಕರವಾಗಿ ಅವನು ಅದನ್ನು ಬಿಡೋದಕ್ಕೆ ತಯಾರೋ ಇಲ್ಲ ಬದಲಾಗಿ ಯಾರೋ ಭಗವಂತ ಬಂದು ಕೇಳಿದಾಗ ಮಾತ್ರ ರತ್ನ ತನಗೆ ಪ್ರಾಣವಾಗಿರುವಂತಹ ಈ ಎರಡು ವಿಷಯಗಳನ್ನ ಬಿಡೋದಕ್ಕೆ ಯಾವುದೇ ರೀತಿಯಾದಂತಹ ತಕರಾರು ಅವನಿಗೆ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಆಯಿತಾ ಯಾರೋ ಸಾಮಾನ್ಯ ಜನರ ಮಾತಿಗೆ ಅವನು ಹೆಂಡತಿನಾಗಲಿ ಅಥವಾ ಹೆಂಡನಾಗಲಿ ಬಿಡೋದಕ್ಕೆ ತಯಾರಿಲ್ಲ ಭಗವಂತನೇ ಏನಾದ್ರು ಇವನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಭೂಮಿಗೆ ಬಂದ್ಬಿಟ್ಟು ಹೆಂಡ ಕುಡಿಯೋದು ಬಿಟ್ಬಿಡು ರತ್ನ ಅಂತಂದ್ರೆ ಇವನ್ ಮಾಡ್ತಾನೆ ಧಾರಾಳವಾಗಿ ಹೆಂಡ ಕುಡಿಯೋದನ್ನ ಬಿಡೋದಕ್ಕೆ ಸಿದ್ಧ ಆಗಿದಾನೆ ಹಾಗೆ ಅಹ್ ಹೆಂಡತಿಯನ್ನ ಬಿಟ್ಬಿಡು ಅಂತಾನು ಏನಾದರೂ ಭಗವಂತನೇ ಹೇಳಿದ್ರೆ ಕಳ್ದೋಯ್ತಂತ ಕುಂಡಾಡ್ತೀನಿ ದೊಡ್ಡೊಂದು ಕಾಟ ತೊಂದರೆ ಅಂತ ಹೇಳ್ಬಿಟ್ಟು ಸಂತೋಷವಾಗಿ ಅವನು ಹೆಂಡತಿಯನ್ನು ಸಹ ಬಿಡೋದಕ್ಕೆ ಸಿದ್ಧ ಆಗಿದಾನೆ ಹೀಗೆ ರತ್ನನಿಗೆ ಪ್ರಾಣವಾಗಿರುವಂತಹ ಎರಡು ವಿಷಯಗಳನ್ನ ಭಗವಂತ ಹೇಳಿದ ಅಂತೇಳ್ಬಿಟ್ಟು ಅಂದರೆ ಹೆಂಡ ಮತ್ತು ಹೆಂಡತಿಯನ್ನು ಬಿಡೋದಕ್ಕೆ ಅವನು ಭಗವಂತ ಹೇಳಿದಂಥ ಸಂದರ್ಭದಲ್ಲಿ ಸಿದ್ಧ ಇದ್ದಾನೆ ಈಗ ರತ್ನನಿಗೆ ಪ್ರಾಣವಾಗಿರುವಂತಹ ಇನ್ನೊಂದು ವಿಷಯ ಯಾವುದು ಕನ್ನಡ ಅಲ್ವಾ ಆ ಕನ್ನಡದ ವಿಚಾರವಾಗಿ ಕನ್ನಡ ಪದಗಳ ವಿಚಾರವಾಗಿ ರತ್ನನ ಅಭಿಪ್ರಾಯ ಏನು ಅನ್ನೋದನ್ನು ನಾವು ನೋಡೋಣ ಆದರೆ ನೋಡಿ ಕನ್ನಡ ಪದಗಳ ವಿಚಾರವಾಗಿ ಮಾತ್ರ ರತ್ನ ಯಾರ ಮಾತನ್ನು ಕೇಳುವವನು ಅಲ್ಲ ಏನಂತ ಒಂದು ವೇಳೆ ಏನಾದರೂ ಭಗವಂತ ಬಂದು ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತ ಏನಾದರೂ ಭಗವಂತ ಹೇಳಿದ್ರೆ ಏನು ಮಾಡ್ತಾನೆ ರತ್ನ ದೇವರಾದ್ರೇನೋ ಮಾಡ್ತೀನಿ ಅವನಿಗೆ ಕತ್ನ ಅಂತ ಹೇಳ್ತಾನೆ ಅವನು ದೇವರೇ ಆಗಿದ್ದರೂ ನಾನು ಅದು ಹೆದ್ರಕ್ಕೆ ಹೋಗಲ್ಲ ಈ ವಿಚಾರದಲ್ಲಿ ಮಾತ್ರ ನಾನು ದೇವರೇ ಆದರೂ ನಾನು ಅವನಿಗೆ ಹೆದರುಕೊಳಲ್ಲ ಏನಾದರೂ ಅವನು ಕನ್ನಡ ಪದಗಳ್ನ ಆಡೋದನ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತ ಏನಾದರೂ ಅವನು ಅಂದರೆ ಯಾರಂದರೆ ದೇವ್ರ ಅಂದರೆ ದೇವರಾದ್ರೇನೋ ಮಾಡ್ತೀನಿ ಅವನಿಗೆ ಕತ್ನ ಅಂತ ಹೇಳಿಬಿಟ್ಟು ಅಂದರೆ ದೇವ್ರೂ ನಾನು ಬಿಡೋಲ್ಲ ಅವನಿಗೆ ನಾನು ತೊಂದರೆ ಕೊಡೋದಕ್ಕೆ ಅವನಿಗೂ ಅದಕ್ಕೆ ಸರಿಯಾದಂಥ ಶಿಕ್ಷೆ ಕೊಡೋದಕ್ಕೆ ನಾನು ಸಿದ್ಧ ಅಂಥೇಳಿಬಿಟ್ಟು ರತ್ನ ಹೇಳ್ತಿದ್ದಾನೆ ಅಂದರೆ ಕನ್ನಡದ ವಿಚಾರವಾಗಿ ಮಾತ್ರ ರತ್ನ ಯಾರ ಮಾತನ್ನು ಭಗವಂತನ ಮಾತನ್ನು ಸಹ ಕೇಳೋದಕ್ಕೆ ಅವನು ತಯಾರು ಇಲ್ಲ ಕನ್ನಡದ ವಿಚಾರವಾಗಿ ಕನ್ನಡ ಮಾತಾಡೋದು ಅಂತಂದರೆ ಅವನಿಗೆ ಅದನ್ನು ನಿಲ್ಲಿಸೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ ಅದು ದೇವರೇ ಬಂದರೆ ಹೇಳಿದ್ರೂ ಸಹ ಅವನು ಅದನ್ನು ಪಾಲನೆ ಮಾಡೋದಕ್ಕೆ ಸಿದ್ಧ ಇಲ್ಲ ಇನ್ನು ಯಾವ ಗುರುಗಳೇ ಆಗಲಿ ದೇವರೇ ಆಗಲಿ ಕನ್ನಡದ ವಿಚಾರ ಬಂದರೆ ಮಾತ್ರ ಅವರ ಮಾನವನ ನಾನು ಉಳಿಸಲ್ಲ ಅವರ ಮಾನವನ್ನ ಹರಾಜು ಹಾಕ್ತೀನಿ ಅಂತ ಹೇಳಿಬಿಟ್ಟು ಅನ್ನುವಂತಹ ಅಭಿಮಾನ ರತ್ನಂದು ಅಂದರೆ ಗುರುಗಳು ಹೇಳಿದ್ದೆಲ್ಲ ಪಾಲನೆ ಮಾಡಬೇಕು ಅಥವಾ ದೇವರು ಹೇಳಿದ್ದೆಲ್ಲ ಪಾಲನೆ ಮಾಡಬೇಕು ಅಂತ ಏನೂ ಇಲ್ಲ ಕನ್ನಡದ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಅವರು ಗುರುಗಳೇ ಆಗಿರಲಿ ದೇವರೇ ಆಗಿರಲಿ ಅವರ ಮಾನವನ ಮಾತ್ರ ನಾನು ಉಳಿಸಲ್ಲ ಅವ್ರ ಮಾತನ್ನು ಕೇಳೋದಕ್ಕೆ ನಾನು ಸಿದ್ಧ ಇಲ್ಲವೇ ಇಲ್ಲ ಯಾಕೆಂದರೆ ಕನ್ನಡ ಪದ ಮಾತಾಡ ಮಾತಾಡೋವಂಥದ್ದನ್ನು ನನಗೆ ಖಂಡಿತವಾಗ್ಲಿ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಆ ಕನ್ನಡದ ವಿಚಾರಕ್ಕೆ ಬಂದರೆ ನಾನು ಅವ್ರ ಮಾನವನ್ನು ಉಳಿಸಲ್ಲ ಅನ್ನುವಂಥದ್ದು ರತ್ನನ ಅಭಿಪ್ರಾಯ ಒಂದು ವೇಳೆ ಸರಿ ಈ ರತ್ನ ಕನ್ನಡ ಮಾತಾಡ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಭಗವಂತ ಏನಾದರೂ ಸಿಫ್ಟ್ ಮಾಡಿಕೊಂಡು ಅವನನ್ನು ರತ್ನನ ನರಕಕ್ಕೆ ಕಳಿಸಿ ಅವನ ನಾಲ್ಗೇನ ಸೀಳಿಸಿ ಬಾಯಿ ಒಲ್ಸ ಹಾಕಿದ್ರೆ ಏ ನಾನು ಹೇಳಿದ್ರು ನೀನು ಮತ್ತು ಕನ್ನಡ ಮಾತಾಡ್ತಿದ್ಯಾ ತಾಳು ನಿನಗೆ ಅಂಥೇಳ್ಬಿಟ್ಟು ಏನಾದರೂ ರತ್ನನ ನರಕಕ್ಕೆ ಹಾಕಿಸ್ಬಿಟ್ಟು ನರಕಕ್ಕೆ ಇಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಒಲ್ಸ ಹಾಕಿದ್ರೂ ಕನ್ನಡ ಮಾತಾಡಬೇಡ ಅಂತ ಹೇಳಿಬಿಟ್ಟು ನರಕಕ್ಕೆ ಕಳಿಸಿದ್ರು ಅವನು ಕನ್ನಡ ಮಾತಾಡೋದನ್ನು ಯಾವುದೇ ಕಾರಣಕ್ಕೂ ಬಿಡೋಲ್ಲ ನಾಲ್ಗೆ ಸೀಳಿಸಿ ಹಾಕಿದ್ರೂ ಕನ್ನಡ ಮಾತಾಡೋದಕ್ಕೆ ಮಾತಾಡೋದನ್ನು ಅವನು ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಕನ್ನಡ ಮಾತಾಡ್ತಿದ್ದೀಯಾ ಅಂತ ಬಾಯನ್ನೇ ಹೊಲಸ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಅನ್ನುವಂತಹ ಛಲ ರತ್ನನದು ನಾನು ಮೂಗಲ್ಲಾದರೂ ಕನ್ನಡ ಪದಗಳನ್ನ ಮಾತಾಡ್ತೀನಿ ಅದು ಖಂಡಿತದು ಕನ್ನಡ ನನ್ನ ಉಸಿರುಸಿರಲ್ಲಿ ಇರುವಂಥದ್ದು ನನ್ನ ದೇಹ ದೇಹದಲ್ಲಿ ನರನಾಡಿಗಳಲ್ಲಿರುವಂಥದ್ದು ಅದನ್ನು ಬಿಡೋದಕ್ಕೆ ಖಂಡಿತವಾಗಲೂ ಸಾಧ್ಯವೇ ಇಲ್ಲ ಅನ್ನುವಂತಹ ಛಲ ರತ್ನನದು ಆಯಿತಾ ರತ್ನನ ಮುಂದಿನ ಸಾಲುಗಳು ನೋಡಿ ಎಷ್ಟು ಕನ್ನಡ ಅಭಿಮಾನ ಇದೆ ಅಂತಂದರೆ ಹೆಂಡ ಹೋಗಲಿ ಹೆಂಡತಿ ಹೋಗಲಿ ಎಲ್ಲ ಕೊಚ್ಕೊಂಡು ಹೋದರೂ ಚಿಂತೆ ಇಲ್ಲ ಹೆಂಡ ಬಿಡೋದಕ್ಕೂ ಸಿದ್ಧ ಅಷ್ಟೆಲ್ಲ ಪ್ರಾಣವಾಗಿರುವಂಥ ಹೆಂಡ ಬಿಡೋದಕ್ಕೂ ಸಿದ್ಧ ನಾನು ಹೆಂಡತಿನ ಬಿಡೋದಕ್ಕೂ ಸಿದ್ಧ ಎಲ್ಲ ಕೊಚ್ಕೊಂಡು ಹೋದರೂ ನನಗೇನು ಚಿಂತೆ ಇಲ್ಲ ಆದರೆ ಪರ್ಪಂಚ್ ಇರೋ ತನಕ ಕನ್ನಡ ಪದಗಳು ನುಗ್ಲಿ ಅನ್ನುವಂತಹ ಹಾರೈಕೆ ಅವನದು ಪ್ರಪಂಚ ಇರೋವರೆಗೂ ಕನ್ನಡ ಪದಗಳು ಮಾತ್ರ ಆಡಲೇಬೇಕು ಕನ್ನಡ ಪದಗಳು ಇರಬೇಕು ಅನ್ನುವಂತಹ ಒಂದು ಹಾರೈಕೆ ಅಭಿಮಾನ ಕನ್ನಡ ಈ ಈ ಯಾರ್ದು ರತ್ನದಾಗಿದೆ ಈ ಒಂದು ಕನ್ನಡ ಪದಗಳು ಅನ್ನುವಂತಹ ಕವನದ ಹೆಚ್ಚುಗಾರಿಕೆ ಇರೋದೇ ಈ ಕುಡುಕ ರತ್ನನ ಕನ್ನಡ ಪರವಾದ ತೀವ್ರ ಭಾವಗಳ ಅಪೂರ್ವ ಅಭಿವ್ಯಕ್ತಿ ನೋಡಿ ಹೇಳಿ ಕೇಳಿ ಒಬ್ಬ ಅವಿದ್ಯಾವಂತ ಇರ್ಬೋದು ಕುಡುಕರತ್ನ ಅವಿದ್ಯಾವಂತ ಸಾಮಾನ್ಯ ಕುಡುಕರತ್ನ ಆದರೆ ಅವನಲ್ಲೂ ಸಹ ಎಂತಹ ಒಂದು ಕನ್ನಡ ಅಭಿಮಾನ ಇದೆ ಒಬ್ಬ ಶ್ರೀ ಸಾಮಾನ್ಯ ಆಮೇಲೆ ಕುಡಿತದ ಗುಂಗಿನಲ್ಲಿರುವಂಥದ್ದು ಆ ಶ್ರೀ ಸಾಮಾನ್ಯನಾಗಿ ಕುಡಿತದ ಗುಂಗಿನಲ್ಲಿದ್ದರೂ ಸಹ ಅವನಿಗೆ ಕನ್ನಡದ ಬಗೆಗಿರುವಂತಹ ಅಭಿಮಾನ ನಮ್ಮೆಲ್ಲರಿಗೂ ಸಹ ಅನುಕರಣೀಯವಾದದ್ದು ನಾವೆಲ್ಲರೂ ನಾವೆಲ್ಲರೂ ಸಹ ಅದನ್ನು ಅನುಕರಣೆ ಮಾಡುವಂಥದ್ದು ಅನುಸರಿಸುವಂಥದ್ದು ಅಂತಹ ಅಭಿಮಾನವನ್ನು ನಾವೆಲ್ಲರೂ ಸಹ ಬೆಳೆಸ್ಕೋಬೇಕಾಗಿರುವಂಥದ್ದು ಆಮೇಲೆ ನಾನು ಹೇಳಿದೆ ಇಲ್ಲಿ ಬಳಸಿರುವಂಥ ಭಾಷೆ ನೋಡಿ ಎಲ್ಲ ಒಂದು ಹಳ್ಳಿಯ ಗ್ರಾಮೀಣ ಸೊಗಡಿನ ಕನ್ನಡವನ್ನು ನಾವಿಲ್ಲಿ ಎಂಡ ಹೆಂಡ ಅನ್ನೋ ಜಾಗಕ್ಕೆ ಎಂಡ ಅಂತೇಳ್ಬಿಟ್ಟಿರುವಂಥದ್ದು ಆಮೇಲೆ ಪ್ರಪಂಚ ಅನ್ನೋ ಬದಲು ಪ್ರಪಂಚ ಅನ್ನುವಂಥದ್ದು ಈ ರೀತಿಯಾದಂತಹ ಗ್ರಾಮೀಣ ಕನ್ನಡ ಭಾಷೆನ ನಾವು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಮೂಗ್ನಲ್ಲಿ ಮೂಗ್ ಈ ಥರ ಗ್ರಾಮೀಣ ಬ ಕನ್ನಡವನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಹಾಗಾಗಿ ಈಗ ಸದ್ಯದಲ್ಲಿ ನಾವು ನೋಡ್ತಾ ಇರ್ಬೋದು ಕನ್ನಡ ಭಾಷೆಯ ಬಗ್ಗೆ ಅಲ್ಲಿ ಹೇಗೆ ಭಾಷೆ ಅಲ್ಪ ಪ್ರಾಣ ಮಹಾಪ್ರಾಣ ಶಕಾರ ಸಕಾರದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಪದ್ಯ ತುಂಬ ಪ್ರಸ್ತುತವಾಗಿದೆ ಅಂದರೆ ಕನ್ನಡ ಹೇಗಾದರೂ ಮಾತಾಡೋದು ಹಳ್ಳಿಯ ಭಾಷೆಯಾಗಿರಲಿ ಗ್ರಾಮೀಣ ಭಾಷೆ ಆಗಿರಲಿ ಕನ್ನಡ ಕನ್ನಡನೇ ಕನ್ನಡ ಮಾತಾಡೋದು ಮುಖ್ಯವಾಗಿರುತ್ತೆ ಹೊರತು ಆ ಒಂದು ಅಭಿಮಾನ ಮುಖ್ಯವಾಗಿರುತ್ತೆ ಹೊರತು ಅವನು ವಿದ್ಯಾವಂತನೋ ಅವಿದ್ಯಾವಂತನೋ ಅನ್ನೋದಿಲ್ಲಿ ಮುಖ್ಯ ಅಲ್ಲ ಆ ಒಂದು ಕನ್ನಡದ ಅಭಿಮಾನ ಅನ್ನುವಂಥದ್ದು ಬರೀ ಕನ್ನಡವನ್ನು ಬಲ್ಲಂತಹ ವಿದ್ವಾಂಸರಿಗೆ ಮಾತ್ರ ಇರುವಂಥದ್ದಲ್ಲ ಅದು ಜನಸಾಮಾನ್ಯರಿಗೂ ಸಹ ಇರುವಂಥದ್ದು ಕನ್ನಡ ನಾಡಿನಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಕನ್ನಡಿಗರಿಗೂ ಸಮಸ್ತ ಕನ್ನಡಿಗರಿಗೂ ಸಹ ರತ್ನನಿಗೆ ಇರುವಂತಹ ಭಾಷಾಭಿಮಾನ ಇರಬೇಕು ಹಾಗೆ ಭಾಷಾಭಿಮಾನ ಇದ್ದಾಗ ಅಂದರೆ ಜನಸಾಮಾನ್ಯರಲ್ಲೂ ಸಹ ಇಂತಹ ಒಂದು ಭಾಷಾಭಿಮಾನ ಇದ್ದಾಗ ಮಾತ್ರನೇ ಆ ಭಾಷೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳ್ಬಿಟ್ಟು ಅದು ಬಹುಶಃ ಜಿ ಪಿ ರಾಜರತ್ನಂರವರು ಅದನ್ನು ನಂಬಿದ್ರು ಆ ಕಾರಣಕ್ಕೋಸ್ಕರ ಅವರು ಈ ಸಾಮಾನ್ಯ ಹಳ್ಳಿಯ ಕುಡುಕನ ಬಾಯಿಂದ ಈ ಒಂದು ಗ್ರಾಮ್ಯವಾದ ಭಾಷೆಯಲ್ಲಿ ಕನ್ನಡ ಅಭಿಮಾನವನ್ನು ಅವರು ಮೆರೆಸುವಂತಹ ಕೆಲಸವನ್ನು ಮಾಡಿದ್ದಾರೆ ಆ ಮೂಲಕವಾಗಿ ಜನರಲ್ಲಿ ಕನ್ನಡ ಭಾಷಾ ಪ್ರೇಮವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇಷ್ಟು ಕವಿತೆಯ ಒಂದು ಹಿನ್ನೆಲೆ ಹಾಗೆ ಆಶಯ ಆಗಿತ್ತು ಈ ಒಂದು ರತ್ ರತ್ನನನ್ನು ಹೆಣ್ಗುಡುಕ ರತ್ನನನ್ನು ಮಾದರಿಯಾಗಿ ಇಟ್ಕೊಳ್ಳೋದ್ರ ಮೂಲಕವಾಗಿ ನಾವೂ ಸಹ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೋಬೇಕು ಆವಾಗ ನೋಡಿ ನರ್ಕಕ್ಕಿಳಿಸಿ ನಾಲ್ಗೆ ಸಿಳ್ಸಿ ಬಾಯಿ ಹೊಲ್ಸ ಹಾಕಿದ್ರೂ ಕನ್ನಡ ಪದಗಳನ್ನ ಮಾತಾಡ್ತೀನಿ ಮೂಗ್ನಲ್ಲಿ ಕನ್ನಡ ಪದಗಳನ್ನ ಮಾತಾಡ್ತೀನಿ ಅನ್ನುವಂತಹ ಒಂದು ಅಭಿಮಾನ ಏನಿತ್ತು ಅಂತಹ ಅಭಿಮಾನ ನಮ್ಮ ಕನ್ನಡ ನಾಡಿನ ಎಲ್ಲರಲ್ಲೂ ಮೂಡಿ ನಿಂತಾಗ ಮಾತ್ರ ನಮ್ಮ ಕನ್ನಡವನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಕನ್ನಡವನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಒಂದು ನಾಡಿನ ಬಹುತೇಕ ಸಮಸ್ಯೆಗಳಿಗೆ ಅದು ಪರಿಹಾರ ಆಗುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ಹೇಳ್ತಾ ಇವತ್ತಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತು ಮುಂದಿನ ತರಗತಿನಲ್ಲಿ ಭೇಟಿಯಾಗೋಣ